ನಮಸ್ಕಾರ. 8ನೇ ತರಗತಿ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನು ಕೊಡ್ತೇನೆ. ನಿಮಗೆ ನಾನು ಒಂದು ಚಿತ್ರವನ್ನು ತೋರಿಸ್ತೇನೆ, ಆ ಚಿತ್ರವನ್ನು ನೋಡಿ ನೀವು, ಆಮೇಲೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನೋಡಿದ್ರ ಚಿತ್ರವನ್ನ? ಯಾವ ಚಿತ್ರ ಇದು? ಇದು ಒಂದು ಯುದ್ಧದ ಚಿತ್ರ ತರ ಕಾಣಿಸ್ತಾ ಇದೆ ಅಲ್ಲ. ಈಗ ಪ್ರಸ್ತುತ ಯುದ್ಧ ನಡೀತಾ ಇರೋ ಚೈನಾ ಮತ್ತು ಭಾರತದ ನಡುವೆ ನಡೀತಾ ಇರೋ ಯುದ್ಧದ ಚಿತ್ರಗಳು ಇದು. ಯುದ್ಧ ಯಾಕೆ ನಡೀತಾ ಇದೆ ಹೇಳ್ತೀರಾ? ಹೌದು, ಈ ಚಿತ್ರ ಗಡಿ ಭಾಗದ ಸಮಸ್ಯೆಯನ್ನ ಕುರಿತು ಹೇಳ್ತಾ ಇದೆ. ಚೈನಾ ಹೇಳ್ತಿದೆ ನಮ್ಮ ಭೂಭಾಗವನ್ನ ಭಾರತ ಆಕ್ರಮಿಸಿದೆ ಅಂತ. ಭಾರತ ಹೇಳ್ತಿದೆ ನಮ್ಮ ಭೂಭಾಗವನ್ನ ಚೈನಾ ಆಕ್ರಮಿಸಿದೆ ಅಂತ. ಯುದ್ಧ ನಡೀತಾ ಇರೋದು ಯಾವುದಕ್ಕೋಸ್ಕರ? ಭೂಮಿಗೋಸ್ಕರ. ನಾವು ಪ್ರಪಂಚದಲ್ಲಿ ಬಹಳಷ್ಟು ಯುದ್ಧಗಳು ನಡೆಯೋದನ್ನ ಗಮನಿಸಿದ್ದೀವಿ. ಯಾವುದಾದಕ್ಕೋಸ್ಕರ ಯುದ್ಧ ನಡೆಯುತ್ತೆ, ಗಲಾಟೆ ನಡೆಯುತ್ತೆ, ಗಲಭೆ ನಡೆಯುತ್ತೆ? ಒಂದು ಭೂಮಿಗಾಗಿ, ಇನ್ನೊಂದು ಹಣಕ್ಕಾಗಿ, ಇನ್ನೊಂದು ಬಂಗಾರಕ್ಕಾಗಿ, ಅಧಿಕಾರಕ್ಕಾಗಿ ಗಲಾಟೆ ಯುದ್ಧಗಳು ನಡೆಯುತ್ತೆ, ಹೌದಲ್ವಾ? ಅಂದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಪ್ರಕೃತಿಯಲ್ಲಿ ದೊರೆಯುವಂತ ಭೂಮಿ, ನೀರು, ಬಂಗಾರ, ಈ ಸಂಪತ್ತು, ಸಿರಿ ಸಂಪತ್ತು, ಬೆಳೆ, ಇವುಗಳನ್ನೆಲ್ಲವನ್ನ ಸಮನಾಗಿ ಹಂಚ್ಕೊಳ್ತಾ ಅನ್ಯೋನ್ಯವಾಗಿ ಬದುಕೋದನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಪ್ರಕೃತಿಯಿಂದ ದೊರೆಯುವ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್, ವಾಟ್ ಈಸ್ ಡೂಯಿಂಗ್ ಈಸ್ ಯೂಸಿಂಗ್ ಫಾರ್ ಹಿಮ್ಸೆಲ್ಫ್. He wants everything for him. He is not ready to share with others. He is very greedy. He wants everything for himself. Avanu en martta idane tanna swarthakkagi durasayinda ellavannu tanage beku anta en martta idane tanna sundara badukana beautiful life avan en martta idane himself. Whatever the nature has given, that all we have to share equally. We are not doing that. What we are doing? We are fighting each other for those things which I mentioned before. What is the result of this? Many people are dying. They are suffering, isn't it? ಬೇಕಾದಷ್ಟು ಜನ ಸಾಯ್ತಾ ಇದ್ದಾರೆ. ಅವರ ಬದುಕು ತುಂಬಾ ನರಕವಾಗಿದೆ. ನರಕ ಅಂದ್ರೆ ಏನು? ಹೆಲ್. ಅಂಡ್ ಟ್ರೂತ್, ವಾಟ್ ಇಸ್ ದ ಟ್ರೂತ್? ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ದೇ ಆರ್ ಫರ್ಗೆಟಿಂಗ್ ದ ಟ್ರೂತ್. ಮನುಷ್ಯನಿಗೆ ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯ? ಅಷ್ಟೇ ಮುಖ್ಯ ಸುಖ, ಶಾಂತಿ, ನೆಮ್ಮದಿ. ಡು ಯು ಅಗ್ರಿ? ಬೇಸಿಕ್ ನೀಡ್ಸ್ ದಿಸ್ ಆಲ್, ವಿಚ್ ಆರ್ ಏರ್, ವಾಟರ್, ಫುಡ್. ಅಟ್ ದ ಸೇಮ್ ಟೈಮ್ ಯು ನೀಡ್ ದೀಸ್ ತ್ರೀ ಥಿಂಗ್ಸ್ ಆಲ್ಸೋ ಟು ಲೀಡ್ ದ ಲೈಫ್. ವಿಚ್ ಆರ್ ದ ತ್ರೀ ಥಿಂಗ್ಸ್? ಕಂಫರ್ಟ್, ಹ್ಯಾಪಿನೆಸ್, ಪೀಸ್ಫುಲ್ ಲೈಫ್. ಇಸ್ಂಟ್ ಇಟ್ ಆರ್ ನಾಟ್? ವಿ ಮಸ್ಟ್ ರಿಯಲೈಸ್ ದ ಫ್ಯಾಕ್ಟ್. So if sometime any problems occurs, we should compromise, discuss, instead of fighting each other. This message you are going to learn in the lesson Buddhana Salahe. ಸುಖ ಶಾಂತಿ ನೆಮ್ಮದಿಯಿಂದ ನಾವು ಬದುಕಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಸೌಹಾರ್ದತೆಯಿಂದ ಏನೇ ಸಮಸ್ಯೆ ಬಂದರೂ ಪರಿಹರಿಸ್ಕೋಬೇಕು. ಈ ಸಂದೇಶವನ್ನ ನಾವು ಬುದ್ಧನ ಸಲಹೆ ಎಂಬ ಪಾಠದ ಮೂಲಕ ತಿಳಿಯೋಣ. ಬಿಫೋರ್ ಗೋಯಿಂಗ್
ಅಕಾರ್ಡಿಂಗ್ ಟು ದ ಲೆಸನ್. ಈ ಒಂದು ಉತ್ತಮವಾದಂತಹ ಗದ್ಯ ಬರೆದಿರುವಂತವರು ನಿರುಪಮಾ. ಈ ಕೃತಿಕಾರರ ಪರಿಚಯವನ್ನ ಮಾಡಿಕೊಳ್ಳೋಣ. ಕೊರಟಗೆರೆ ತಾಲೂಕಿನ ಹೊಲವನಹಳ್ಳಿಯಲ್ಲಿ ಇವರು ಜನಿಸ್ತಾರೆ. 1933 ಜನಿಸಿದ್ದು, ಇವರ ಮರಣ ಜುಲೈ 12 1999 ಮರಣವಾಗ್ತಾರೆ. ನಿರುಪಮ ಅವರಿಗೆ ಬಹಳಷ್ಟು ಭಾಷೆಗಳು ಬರ್ತಿತ್ತು. ಸಂಸ್ಕೃತ, ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ, ಬಂಗಾಳಿ ಇವೆಲ್ಲ ಭಾಷೆಗಳು ಗೊತ್ತಿತ್ತು ಅವರಿಗೆ. ಈ ಭಾಷೆಗಳಲ್ಲಿರುವಂತಹ ಒಳ್ಳೆ ಉತ್ತಮ ಕೃತಿಗಳನ್ನು ಅನುವಾದಿಸಿದ್ದಾರೆ. ಶಿ ಟ್ರಾನ್ಸ್ಲೇಟೆಡ್ ಆಲ್ಸೋ, ಶಿ ನೋ ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ, ಬಂಗಾಳಿ ಅಂಡ್ ಸಂಸ್ಕೃತ್ ಲ್ಯಾಂಗ್ವೇಜಸ್. ಅಂಡ್ ಶಿ ಇಸ್ ದ ಬೆಸ್ಟ್ ರೈಟರ್ ಇನ್ ದ ವಿಮೆನ್ ರೈಟರ್ಸ್. ಮತ್ತೆ ಪರಿತಕ್ತ ಇತರ ಕೃತಿಗಳನ್ನು ನೀವು ಪಠ್ಯಪುಸ್ತಕದಲ್ಲಿ ಓದಿ. ಇವರಿಗೆ ಬಂದಂತ ಪ್ರಶಸ್ತಿಗಳು ಆರ್ಯಭಟ, ಅನುಪಮ, ಎರಡು ಪ್ರಶಸ್ತಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಉಳಿದದನ್ನ ನೀವು ಪಠ್ಯಪುಸ್ತಕದಲ್ಲಿ ಓದಿ. ಇವರು ಮೊಟ್ಟ ಮೊದಲಿಗೆ ಬರೆದಂತದ್ದು ಮಕ್ಕಳ ಸಾಹಿತ್ಯದ ಬಗ್ಗೆ ಅವರಿಗೆ ಬಹಳಷ್ಟು ಆಸಕ್ತಿ. ಅವರನ್ನ ಕುರಿತು ಮೊಟ್ಟ ಮೊದಲಿಗೆ ಸಾಹಿತ್ಯವನ್ನ ಬರೆದಂತ ಹೆಗ್ಗಳಿಕೆ ನಿರುಪಮ ಅವರಿಗೆ ಸಲ್ಲುತ್ತದೆ. ಫಸ್ಟ್ ವಿಮೆನ್ ರೋಟ್ ಅಬೌಟ್ ದ ಚಿಲ್ಡ್ರನ್, ಅಂದರೆ ಶತಮಾನದ ಮಕ್ಕಳ ಸಾಹಿತ್ಯ. ಮೆನಿ ಇಟ್ಸ್ ಅ ಕಲೆಕ್ಷನ್ ಆಫ್ ದ ಲಿಟ್ರರಿ ವರ್ಕ್. ಫ್ರಮ್ ದಿಸ್ ವಿ ಹ್ಯಾವ್ ಟೇಕನ್ ದ ಲೆಸನ್ ಬುದ್ಧನ ಸಲಹೆ. ಇವರು ಆಲ್ಮೋಸ್ಟ್ 7 ಲ್ಯಾಂಗ್ವೇಜಸ್ ಗೊತ್ತಿರುವಂತ ಗ್ರೇಟ್ ರೈಟರ್ ನಿರುಪಮ. ನಿರುಪಮ ಅವರು ಬುದ್ಧನ ಸಲಹೆಯಲ್ಲಿ ಒಂದು ಸನ್ನಿವೇಶವನ್ನ, ಕಥೆಯನ್ನ ನಮಗೆ ಹೇಳಿದ್ದಾರೆ. ಅದು ಬುದ್ಧನನ್ನ ಕುರಿತು ಆಗಿದೆ. ಏನು ಅಂತ ನಾವು ಪಾಠದಲ್ಲಿ ನೋಡೋಣ. ನಾನು ಪಾಠ ಓದ್ತೀನಿ, ನೀವು ಪುಸ್ತಕವನ್ನ ತೆಗೆದು ನನ್ನ ಜೊತೆಗೆ ಪಾಠವನ್ನ ಓದಿ, ಕೈಯಲ್ಲಿ ಪೆನ್ಸಿಲ್ ಇಟ್ಕೊಳ್ಳಿ, ಎಲ್ಲೆಲ್ಲಿ ಪದಗಳು ಅರ್ಥ ಬೇಕಾಗುತ್ತೆ ಅಲ್ಲಿ ಬರ್ಕೊಳ್ಳಿ. ಗ್ರಾಮರ್ ಪಾಯಿಂಟ್ಸ್ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ನೋಡ್ಕೊಳ್ತಾ ಬರ್ಕೊಳ್ತಾ ಹೋಗಿ. ಹೋಮ್ವರ್ಕ್ ಕೂಡ ಬೋರ್ಡ್ ಮೇಲೆ ಬರೆದಿದ್ದೀನಿ, ನೋಡ್ಕೊಳ್ಳಿ. ಅವುಗಳನ್ನ ಹೋಮ್ವರ್ಕ್ ಮಾಡ್ಬೇಕು ನೀವು. ನಮ್ಮ ಪಾಠ ಓದ್ತೀನಿ, ನೋಡ್ಕೊಳ್ಳಿ. ಬಹಳ ವರ್ಷಗಳ ಹಿಂದಿನ ಮಾತು, ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು. ಶಾಕ್ಯರ ಅರಸ ಶುದ್ಧೋದನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ಈ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿ ನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಆ ಕಾಲದಲ್ಲಿ ಗಂಗಾ ನದಿಯ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು, ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಈ ನದಿಯಿಂದ ಎರಡೂ ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಡಾಕ್ಟರ್ ನಿರುಪಮ ಅವರ ಚಿತ್ರ ಇದು. ಬುದ್ಧನ ಚಿತ್ರವನ್ನು ನೋಡಿ, ಪ್ರಶಾಂತವಾದ ಮುಖ, ಸನ್ಯಾಸತ್ವವನ್ನು ಸ್ವೀಕರಿಸಿರುವಂತವರು. ಇವರ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೇನೆ.